ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಕಿಲ್ಲದರ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬೆಳಕಿನ ವರ್ಣ ವಿಭಜನೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸೊ ನೋಡ್ರಿ ಸೊ ವರ್ಣ ವಿಭಜನೆ ಅಂದ್ರೆ ಏನು ಆಮೇಲೆ ಅದ್ರ ಎಕ್ಸಾಂಪಲ್ಸ್ಗಳೇನೇನು ಅಂತ ಸಿಂಪಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಸೊ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿದ್ರೆ ನಾವು ಬಿಳಿಯ ಬೆಳಕನ್ನ ಅಶ್ರಗದ ಮೂಲಕ ಅಥವಾ ಪ್ರಿಸಮ್ ಮೂಲಕ ಹಾಯಿಸಿದಾಗ ಅದು ಏಳು ಬಣ್ಣಗಳಾಗಿ ವಿಘಟನೆಗೊಳ್ಳೋದನ್ನ ನಾವೇನಂತ ಕರಿತೀವಿ ಬೆಳಕಿನ ವಿಭಜನೆ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬಿಳಿಯ ಬಣ್ಣನ ನಾವು ಅಷ್ಟಗದ ಮೂಲಕ ಅಥವಾ ಪ್ರಿಸಮ್ ಮೂಲಕ ಹಸಿದಾಗ ಅದರ ಘಟಕ ಬಣ್ಣಗಳಾಗಿ ಬೇರ್ಪಟ್ಟಾಗ ಸೊ ನಾವು ಅದನ್ನ ಬೆಳಕಿನ ವಿಭಜನೆ ಅಂತ ಹೇಳ್ತೀವಿ ಸೊ ಅದು ಏಳು ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತೆ ಸೊ ಆಮೇಲೆ ನೋಡ್ರಿ ಅದನ್ನ ನಾವು ಯಾವ ತರ ಹೇಳ್ತೀವಿ ಅಂತ ಹೇಳಿದ್ರೆ ವಿಬ್ಗಯಾರ್ ಅಂತ ಹೇಳ್ತೀವಿ ಸೊ ನೋಡ್ರಿ ನಾವು ರೈನ್ಬೋದಲ್ಲಿ ಅಥವಾ ಕಾಮನ್ ಬಿಲ್ ಅಂತ ಹೇಳ್ತೀವಿ ಅಥವಾ ಅಷ್ಟಗದ ಮೂಲಕ ಹಾಸಿದಾಗ ಯಾವ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ನೋಡಬಹುದು ಇಲ್ಲಿ ಸೊ ವಿಗಯಾರ್ ಅಂತ ಹೇಳಿದ್ವಿ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಸೊ ಈ ತರ ಏನಂತ ಹೇಳಿದ್ರೆ ಅನುಕ್ರಮವಾಗಿ ಸೊ ವರ್ಣ ವಿಭಜನೆ ಆಗುತ್ತ ಸೊ ನಾವು ಇನ್ನೊಂದು ನೋಡಿರ್ಬಹುದು ಅಷ್ಟ್ರಗದ ಮೂಲಕ ಹಾಯಿಸಿದಾಗ ಸೊ ಯಾವ ಬಣ್ಣ ಜಾಸ್ತಿ ಬೆಂಡ್ ಅಂತ ಬಂದಾಗ ಇಲ್ಲಿ ನೋಡ್ರಿ ನೇರಳೆ ಬಣ್ಣ ಜಾಸ್ತಿ ಬೆಂಡ್ ಆಗುತ್ತ ಕ್ವಶನ್ ನಿಮ್ಗೆ ಕೇಳೋದು ಸೊ ಅಶ್ರಗದ ಮೂಲಕ ಅಥವಾ ವರ್ಣ ವಿಭಜನೆಯಲ್ಲಿ ಯಾವ ಬಣ್ಣ ಜಾಸ್ತಿ ಬೆಂಡ್ ಆಗುತ್ತ ಅಂತಂದು ಕೇಳ್ತಾರ ನೇರಳೆ ಬಣ್ಣ ಆಮೇಲೆ ಅತಿ ಲೀಸ್ಟ್ ಕಡಿಮೆ ಬಣ್ಣ ಯಾವುದು ಬೆಂಡ್ ಅಂತ ಬಂದಾಗ ರೆಡ್ ಕಲರ್ ಕೆಂಪು ಬಣ್ಣ ಕಡಿಮೆ ಬಾಗತ್ತ ಸೊ ಇದೊಂದು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ವರ್ಣ ವಿಭಜನೆ ಯಾವ ಅಪ್ಲಿಕೇಶನ್ಸ್ ಗಳು ಏನೇನು ನಮ್ ಡೇ ಟು ಡೇ ಲೈಫ್ ಅಲ್ಲಿ ಅಂತ ಬಂದಾಗ ಕಾಮನ್ ಬಿಲ್ ಫಸ್ಟ್ ಒನ್ ಕಾಮನ್ ಬಿಲ್ ಇದ್ರಲ್ಲಿ ನಾವು ನೋಡಿರ್ಬಹುದು ಏಳು ಬಣ್ಣಗಳಾಗಿ ನಮ್ ಕಾಮನ್ ಬಿಲ್ ಕಾಣಿಸುತ್ತ ಸೊ ಇದ್ರಲ್ಲಿ ರಿಫ್ರಾಕ್ಷನ್ ಇರುತ್ತಾ ಬಟ್ ಆದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇರುತ್ತೆ ಟಿ ಆರ್ ಇರುತ್ತೆ ಆಮೇಲೆ ಇನ್ನೊಂದು ಬೆಳಕಿನ ವರ್ಣ ವಿಭಜನೂ ಕೂಡ ಇರುತ್ತ ಮೇನ್ ರೀಸನ್ ಏನಂತ ಹೇಳಿದ್ರೆ ಬೆಳಕಿನ ವರ್ಣ ವಿಭಜನೆಯಿಂದ ಏನಾಗುತ್ತೆ ಸೊ ನಮ್ಗೆ ಕಾಮನ್ ಬಿಲ್ಲು ಏಳು ಬಣ್ಣಗಳಾಗಿ ಕಾಣಿಸುತ್ತ ಸೊ ಅದೇ ತರ ನೋಡ್ರಿ ವಜ್ರಕ್ಕೆ ಹೊಳಪು ಸೊ ನಾವು ವಜ್ರ ಏನಂತ ಹೇಳಿದ್ರೆ ಹೊಳೆಯುತ್ತ ಸೊ ಅದಕ್ಕೆ ನಾವೇನಂತ ಕೇಳ್ತೀವಿ ಆರ್ ಅಂತ ಹೇಳ್ತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಟ್ ಆದ್ರೆ ಕೆಲವು ಬಣ್ಣ ಬಣ್ಣಗಳಿಂದ ಕೂಡಿರುತ್ತ ಬಣ್ಣ ಬಣ್ಣಗಳಿಂದ ಏನಾಗತ್ತಂದ್ರೆ ವಜ್ರ ಹೊಳಿತಾ ಇರುತ್ತ ಯಾಕಂತ ಕೇಳಿದ್ರೆ ಅದು ವರ್ಣ ವಿಭಜನೆಯಿಂದ ಏನಾಗತ್ತ ವಜ್ರ ಬಣ್ಣ ಬಣ್ಣಗಳಾಗಿ ಕಾಣಿಸುತ್ತ ಅದೇ ತರ ನೋಡ್ರಿ ನಾವು ಸಿ ಡಿ ಅಂತ ನೋಡಿರ್ಬೋದು ಸೊ ಸಿಡಿ ಅಲ್ಲಿ ಹೇಳಿದ್ರೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಏನಾಗುತ್ತಾ ಹಲವು ಬಣ್ಣಗಳಿಂದ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿರ್ಬಹುದು ಬೇರೆ ಬೇರೆ ಬಣ್ಣಗಳಿಂದ ಏನ ಕಾಣಿಸುತ್ತಾ ಹೊಳಿತಾ ಐತ ಸೊ ಇದು ಕೂಡ ಏನಂತಂದು ಹೇಳಿದ್ರೆ ವರ್ಣ ವಿಭಜನೆಯಿಂದ ಅದೇ ತರ ನೋಡ್ರಿ ನೀರಿನ ಮೇಲೆ ಎಲ್ಲಾದ್ರು ಪೆಟ್ರೋಲ್ ಅಥವಾ ಡೀಸೆಲ್ ಬಿದ್ದಾಗ ಸೊ ಇಲ್ಲಿ ಏನೋ ಒಂದು ರೋಡ್ ಹತ್ರ ಏನಾದ್ರು ಒಂದು ಹೊಂಡ ಇರುತ್ತೆ ಸೊ ಅದ್ರಲ್ಲಿ ಮಳೆ ಆದಾಗ ನೀರ್ ನಿಂತ್ಕೊಂಡಿರುತ್ತೆ ಸೊ ಗಾಡಿಗಳೆಲ್ಲ ಹಾದು ಹೋಗ್ತಿರ್ತಾವ ಸೊ ಅದ್ರಲ್ಲಿ ಪೆಟ್ರೋಲ್ ಹೆಣಿಗಳ ನೀರ್ ಬಿದ್ದಿರ್ತಾವ ನಾವ್ ಹೋಗಿ ನೋಡಿರ್ಬೋದು ಈ ತರ ಕಲರ್ ಕಾಣಿಸುತ್ತೆ ರೋಡ್ ಮೇಲೆ ಸೊ ಅಂದ್ರೆ ಬಣ್ಣ ಬಣ್ಣಗಳಿಂದ ಹೊಳಿತಾ ಇರುತ್ತೆ ಇದು ಏನಂತಂದು ಹೇಳಿದ್ರೆ ವರ್ಣ ವಿಭಜನೆಯಿಂದ ಬಣ್ಣ ಬಣ್ಣಗಳಾಗಿ ಕಾಣಿಸ್ತಾ ಇರುತ್ತ ಸೊ ಈ ತರ ಇಂತ ಏನು ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಹಲವಾರು ಎಕ್ಸಾಂಪಲ್ಸ್ ಗಳು ಇರ್ತಾವ ಇವುಗಳನ್ನ ಏನ್ ಹೇಳಿದ್ರೆ ನಮ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಪಿ ಎಸ್ ಐ ಯು ಕೆ ಎ ಎಸ್ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ನಮಗೆ ಕ್ವಶನ್ಸ್ ಕೇಳ್ತಾರೆ ಸೊ ಎಲ್ರಿಗೂ ಶೇರ್ ಮಾಡಿ ಅದೇ ತರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು